ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಡೆವಿಲ್ ಸಿನಿಮಾ ಆ್ಯಕ್ಚುಲಿ ಎಲ್ಲರೂ ಕೂಡ 2024ರಲ್ಲೇ ರಿಲೀಸ್ ಆಗಿಬಿಡುತ್ತೆ ಗುರು ಅಂತ ಅಂದ್ಕೊಂಡಿದ್ರು. ಆದರೆ 24ರಲ್ಲೇ ರಿಲೀಸ್ ಆಗೋದು ಡೌಟ್ ಇದೆ. ಯಾಕೆ ಅನ್ನೋದು ಕೂಡ ಖಂಡಿತವಾಗೂ ತಿಳಿಸ್ತೀನಿ. ಡಿಬಾಸ್ ಅವರ ಕೈಗೆ ಚಿಕಿತ್ಸೆ ಆಗಿ ಏನಾಯಿತು ಅನ್ನೋ ಒಂದು ಸೀಕ್ರೆಟ್ ಕೂಡ ಇದೆ, ಅದನ್ನು ಕೂಡ ತಿಳಿಸ್ತೀನಿ. ಏನಪ್ಪ ಅಂತಂದರೆ ಆ್ಯಕ್ಚುಲಿ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ನಮ್ಮ ಡಿಬಾಸ್ ಅವರ ಕೈಗೆ ಡೆವಿಲ್ ಸಿನಿಮಾದ ಚಿತ್ರೀಕರಣ 22 ಮಾರ್ಚ್ 2022ರಲ್ಲಿ ಸ್ಟಾರ್ಟ್ ಆಯ್ತಲ್ವಾ. ಆವಾಗ ಆ್ಯಕ್ಚುಲಿ ಒಂದು ಫೈಟು ಸೀಕ್ವೆನ್ಸು ನಡೀತಾ ಇರಬೇಕಾದ್ರೆ ಅವರು ಆಯತಪ್ಪಿ ಕೆಳಗಡೆ ಬಿದ್ದು ಕೈ ಮೂಳೆಗೆ ಮತ್ತು ಮಾಂಸಕ್ಕೆ ನೋವಾಗಿದ್ದರಿಂದ ನಮ್ಮ ಡಿ ಬಾಸ್ ಅವರು ಆ ನೋವಿನಲ್ಲೂ ಕೂಡ ಸುಮಲತಾ ಮೇಡಮ್ ಅವರ ಪಕ್ಷದ ಒಂದು ಪ್ರಚಾರದ ಕಾರ್ಯಕ್ಕೂ ಕೂಡ ಹೋಗಿದ್ರು. ಅದಾದ ನಂತರ ಆಪರೇಷನ್ ನಡೀತು, ಇತ್ತೀಚೆಗೆ ನಡೀತು, ನಿಮಗೆಲ್ಲರೂ ಕೂಡ ಗೊತ್ತಿದೆ. ಓಕೆ ಗುರು, ಇದೆಲ್ಲವೂ ಓಕೆ, ಆದರೆ ಯಾಕಪ್ಪ ಡೆವಿಲ್ ಸಿನಿಮಾ ಲೇಟ್ ಆಗುತ್ತೆ ಅದನ್ನು ಹೇಳು ಗುರು ಅಂತ ನೀವು ಕೇಳೋದೇ ಆದರೆ, ಖಂಡಿತವಾಗಿಯೂ ಈ ಆಪರೇಷನ್ ಆದಮೇಲೆ ಆ್ಯಕ್ಚುಯಲಿ ಡಾಕ್ಟ್ರು ಹೇಳಿದ್ದಾರಂತೆ 30 ದಿನಗಳ ಕಾಲ ಡಿ ಬಾಸ್ ಅವರು ರೆಸ್ಟ್ ತಗೋಬೇಕು, ಚಿತ್ರೀಕರಣದಲ್ಲಿ ಭಾಗವಹಿಸಬಾರ್ದು ಅಂತ ಡಾಕ್ಟ್ರು ಎಚ್ಚರಿಕೆಯನ್ನು ನೀಡಿದ್ದಾರಂತೆ. ಹಂಗಾಗಿ ಆ್ಯಕ್ಚುಲಿ ನಮ್ಮ ಡಿ ಬಾಸ್ ಅವರು ಈ ಅಂದರೆ 1 ತಿಂಗಳ ಕಾಲ ಈ ಒಂದು ಡೆವಿಲ್ ಸಿನಿಮಾವನ್ನು ಮಾಡೋಕ್ಕೆ ಆಗಲ್ಲ. ಹಾಗಾಗಿ 2024ರಲ್ಲಿ ಬರೋದು ಡೌಟು ಡೆವಿಲ್ಲು. ನಿಮಗೇನು ಅನಿಸ್ತಾ ಇದೆ ಕಮೆಂಟ್ ಮಾಡಿ.